ಗುರುಗಳ ಮನೆಗೆ ತೆರಳಿ ಗುರು ನಮನ ಸಲ್ಲಿಸಿದ ವಿದ್ಯಾರ್ಥಿಗಳು. ನಂಜನಗೂಡಿನ ಹೃದಯ ಭಾಗದಲ್ಲಿರುವ ಶತಮಾನಕ್ಕೆ ಕಾಲಿಡುತ್ತಿರುವ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆ ವಿಭಾಗದ ಇಲ್ಲಿ ವ್ಯಾಸಂಗ ಮಾಡಿದ 1990-93 ಸಾಲಿನ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿಆರ್ ಎಂದೇ ಹೆಸರುವಾಸಿಯಾಗಿದ್ದರು. ಇವರನ್ನು ಹಳೆಯ ವಿದ್ಯಾರ್ಥಿಗಳು ಆಗ ಬೋಧನೆ ಮಾಡಿದ ಗುರುಗಳಾದ ಮೈಸೂರಿನ ಕೃಷ್ಣಮೂರ್ತಿಪುರಂನ ವೆಂಕಟರಮಣ ಕಲೆಗಾರ ವಿಆರ್ ಅವರ ನಿವಾಸಕ್ಕೆ ತೆರಳಿ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಶಾಲು ಹಾರ ಫಲ ನೀಡಿ ಗೌರವಿಸಲಾಯಿತು. ಅತ್ಯಂತ ಶ್ರೇಷ್ಠ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಗೆಳೆಯರ ಬಳಗದ ವತಿಯಿಂದ ನಮ್ಮ ಪ್ರೌಢ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತ ವೆಂಕಟರಮಣ ಕಲಗರ ಅವರ ಮನೆಗೆ ಬಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ಸದಸ್ಯರು ತೀರ್ಮಾನ ಮಾಡಿದಾಗ ಎಲ್ಲರೂ ತುಂಬುರುದಿನ ಗಮನಿಸಿದರೆ ಇವತ್ತು ಈ ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸುವಂತಹ ಸುದಿನವಾಗಿರೋದ್ರಿಂದ ಅವರಿಗೆ ನಮ್ಮ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೀನಿ. ಹಾಗೂ ಹಿತೈಷಿ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ತಾವು ಸಹಕಾರ ನೀಡೋದಕ್ಕೆ ಮೊದಲನೇದಾಗಿ ತಮಗೆ ಕೃತಜ್ಞರಾಗಿರ್ತೇವೆ. ನಾವೆಲ್ಲ ಶಿಷ್ಯರಂದದವರು ನಂಜನಗೂಡು ಬಾಲಕರ ಪ್ರೌಢಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ತಾವು ಜೂನಿಯರ್ ಕಾಲೇಜ್ ವತಿಯಿಂದ ಈ ಗೌರವವನ್ನು ಸ್ವೀಕರಿಸಿ ನಮಗೆ ಹಾರೈಸಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನನಗೆ ಒಂದು ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸುತ್ತೇನೆ. ನಂಜನಗೂಡಿನಲ್ಲಿ ಸೇವೆ ಮಾಡತಕ್ಕಂಥದ್ದು ಈಶ ಸೇವೆ ಅನ್ನುವ ರೀತಿಯಲ್ಲಿ ನನಗೆ ಅದು ಅನಿರೀಕ್ಷಿತವಾಗಿ ನನಗೆ ಲಭ್ಯವಾಯಿತು. ನಾನು ಅಲ್ಲಿ ನನಗೆ ತಿಳಿದಂತೆ ನಾನು ಸೇವೆಯನ್ನು ಮಾಡಿದ್ದೇನೆ ಅಂತ ನನ್ನ ಭಾವನೆ. ಯಾಕೆಂತಂದರೆ ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ. ನಾವಿದ್ದಕ್ಕಿಂತಲೂ ಈಗ ಇನ್ನೂ ಸ್ವಲ್ಪ ಕಠಿಣವಾಗಿದೆ ಅಥವಾ ಕಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇರಲಿ, ನನಗೆ ಅಲ್ಲಿ ಮೊದಲನೇ ಬಾರಿ ಕೆ ಬಿ ಸೋಮಶೇಖರ್ ಅಂತ ಪ್ರಿನ್ಸಿಪಾಲರಿದ್ದರು. ಅವರು ನನಗೆ ಎಲ್ಲ ರೀತಿಯ ಉತ್ತೇಜನವನ್ನು ಕೊಟ್ಟರು ಮತ್ತು ನಾನು ಆ ಶಾಲೆಯಿಂದ ಅನೇಕ ವಿಚಾರಗಳನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ವಿಶೇಷವಾಗಿ ಗ್ರಂಥಾಲಯ, ನಾನು ಗ್ರಂಥಾಲಯ ಪದವೀಧರನಲ್ಲ, ಅದು ಸೋಮಶೇಖರ್ ನನಗೆ ಯಾಕೆ ವಹಿಸಿದ್ರೆ ಅಂತ ಇವತ್ತಿಗೂ ನನಗೆ ಗೊತ್ತಾಗಲಿಲ್ಲ. ಆದರೆ ನಾನು ಅದನ್ನು ಒಂದು ಪರಿಷ್ಕಾರ ಮಾಡಬೇಕು ಅನ್ನುವಂಥ ಹಂಬಲ ಆಯಿತು. ಅದರಂತೆ ನನಗೆ ತಿಳಿದಂತೆ ನಾನು ಅದನ್ನು ಪರಿಷ್ಕಾರ ಮಾಡಿ ಮುಗಿಸಿ ನಾನು ನಿವೃತ್ತನಾಗಿ ಬಂದಿದ್ದೇನೆ. ಅಲ್ಲಿ ನಾನು ಎಷ್ಟು ವರ್ಷ ಇದ್ದೆ ಅಂದರೆ 28.5 ವರ್ಷಗಳ ಕಾಲ ನಾನು ಅಲ್ಲಿದ್ದೆ. ಎಲ್ಲ ವರ್ಷವೂ ಕೂಡ ಅಲ್ಲಿ ಶಿಕ್ಷಕರಾಗಲಿ, ಪ್ರಿನ್ಸಿಪಾಲರಾಗಲಿ, ಅಥವಾ ಊರಿನ ನಾಗರಿಕರಾಗಲಿ, ಆಗಿದ್ದಂತಹ ವಿದ್ಯಾರ್ಥಿಗಳಾಗಲಿ, ಎಲ್ಲರೂ ಕೂಡ ನನಗೆ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದಲೇ ನಾನು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಯಿತು. ಅದು ನನ್ನ ಇವತ್ತಿಗೂ ಒಂದು ಭಾವನೆ ಅಂದರೆ ಅದು ಈಶ ಸೇವೆ ಅಂತ. ಅದು ಯಾಕಂದರೆ ಕ್ಷೇತ್ರ, ಅದು ಶ್ರೀಕಂಠೇಶ್ವರನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇನೆ. ಈ ದಿಸೆಯಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಸೌಭಾಗ್ಯ ದೊರಕಲಿ ಅಂತ ನಮ್ಮ ಶ್ರೀಕಂಠೇಶ್ವರನ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ಇಸ್ವಿಯಲ್ಲಿ ಇದ್ದೀರಿ? ನಾನು 82nd ಇಸ್ವಿಯಿಂದ 2010 ಇಸ್ವಿಯವರೆಗೆ, 1982 2000 ಜುಲೈ 20 ಇದ್ದೆ. ಅಂದರೆ 28.5 ವರ್ಷ ಅಂತ ನಾನು ಅಂದಾಜು ಮಾಡಿದ್ದೇನೆ. ನಂಜನಗೂಡು ಜೂನಿಯರ್ ಕಾಲೇಜಲ್ಲಿ ನಾವು ವ್ಯಾಸಂಗ ಮಾಡಿದ ಸಮಯದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮಗೆ ನಮ್ಮ ಒಂದು ತೋಟತನಗಳನ್ನೆಲ್ಲ ತಿದ್ದಿ ನಮ್ಮನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಲು ನಮ್ಮ ಗುರುಗಳಾದಂಥ ವೆಂಕಟರಾಮ್ ಸಾಹೇಬರು ನಮಗೆ ಭಾಳಷ್ಟು ಮಾಡಿದ್ದಾರೆ. ಆ ಸಮಯದಲ್ಲಿ ನಾವು ಭಾಳ ಚೇಷ್ಟೆ ಮಾಡ್ತಾಯಿದ್ವಿ ಹುಡುಗರು ಮಕ್ಕಳಾಗ. ಸೊ ಅವರು ನಮಗೆ ಈ ಮಾರ್ಗದರ್ಶನದಲ್ಲಿ ಈ ಥರ ಹೋಗಬೇಕು, ಅವ್ರಿಗೆ ನಮ್ಮ ವಾರಕ್ಕೆ ಒಂದೇ ಪೀರಿಯಡ್ ಇರ್ತಾ ಇತ್ತು, ತರಗತಿ ಒಂದೇ ಇರ್ತಾ ಇತ್ತು. ಆ ಒಂದೇ ತರಗತಿಯನ್ನು ನಾವು ಅವ್ರ ತರಗತಿ ಯಾವಾಗ ಬರುತ್ತೆ ಅಂತ ಕಾದು ನೋಡು ಅವ್ರ ಕಾ
ಕಾದಿನ ನೋಡಿ ಅವ್ರ ತರಗತಿಯಿಂದ ತಪ್ಪದೆ ನಿಶಬ್ದವಾಗಿ ಅವ್ರದ್ದು ಹೇಳ್ತಕ್ಕಂಥ ಪಾಠ ಎಲ್ಲ ಕೇಳಿ ನಾವು ಇವತ್ತು ಅವರ ಪಾಠ ಕೇಳಿ ಪುನೀತರಾಗಿದ್ದೀವಿ. ಅವ್ರಿಗೆ ಈ ಸುದಿನ ದಿವಸ ನಾವು ನಮ್ಮ ಬಳಗ ವಸಂತ ಯಶವಂತ್ ಮತ್ತು ನಮ್ಮ ಎಲ್ಲ ಗೆಳೆಯರು ಎಲ್ಲರೂ ಸೇರಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು, ಅವ್ರನ್ನ ನಾವು ಗೌರವಿಸಬೇಕು ಅಂತ ಹೃದಯಪೂರ್ವಕ ಬಂದು ಅವರು ಒಪ್ಪಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ನಮಗೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಈ ದಿವಸ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಮಾಡ್ತೇವಲ್ವಾ ಅಂದರೆ ಹೀಗೆ ಹೀಗೆ ಮೊಬೈಲ್ ಮಾಡ್ತಾರೆ, ಟಿ ವಿ ನೋಡ್ತಾರೆ, ಇದನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬದಲಿ ವ್ಯವಸ್ಥೆ ಏನು ಮಾಡಿದ್ದೇವೆ ಶಿಕ್ಷಣ ವ್ಯವಸ್ಥೆಯಲ್ಲಿ? ಮನೇಲಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲರಿಗೂ ಪ್ರಶ್ನೆ ಕೇಳ್ತೇನೆ, ತಾಯಿ ಕಂಡಕ್ಟ್ರು, ತಂದೆ ಡ್ರೈವರು ಮಕ್ಕಳನ್ನು ಯಾವ ಟೈಮಲ್ಲಿ ನೋಡಬೇಕು ನೀವೇ ಹೇಳಿ. ಸಾಧ್ಯ ಇಲ್ಲ, ಇವತ್ತಿನ ಬದುಕು ತುಂಬ ಕಷ್ಟ ಇದೆ, ನಾವು ತಿಳ್ಕೊಂಡ್ರೆ ಸುಲಭ ಇಲ್ಲ. ಶಾಲೆಗಳಲ್ಲಿ ಮಾಡ್ಬೋದು, ಆದರೆ ನಮ್ಮದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯಾನಂತರ ಬಂದಂಥ ರಾಜಕಾರಣಿಗಳು ಶಿಕ್ಷಣದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಲಿಲ್ಲ. ನಾನು ತುಂಬ ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದವನಲ್ಲ, ನನ್ನದೇ ಆದಂಥ ಚಿಂತನೆ ಅಷ್ಟೇ. ಶಾಲೆಯಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಇದಿದೆಯಲ್ಲ, ಏನು ಹೇಳ್ತಾರೆ, ಮ್ಯಾಪ್ ತಯಾರು ಮಾಡ್ತಾರಲ್ಲ, ಇದು ಲೈಬ್ರರಿ ಅಲ್ಲ, ಇದು ಹೆಡ್ ಮಾಸ್ಟರ್ ರೂಮು, ಇದು ಸ್ಟಾಫ್ ರೂಮು, ಹಾಗೆ ಇದು ಲ್ಯಾಬ್ ಅಂತ. ಆದರೆ ಲೈಬ್ರರಿ ಒಂದು ಜಾಗ ತೋರಿಸ್ಲಿಲ್ವ? ಯಾವುದೋ ಒಂದು ಹಳೆಯ ಇದರಲ್ಲಿ ಬೇಡದ ವಸ್ತುಗಳನ್ನೆಲ್ಲ ಹಾಕುವಂತಹ ರೂಮ್ನಲ್ಲೇ ಲೈಬ್ರರಿ ಮಾಡಿದ್ದಾರೆ. ಇಲ್ಲಿ ಒಬ್ರು ಕ್ಯಾಲಿಫೋರ್ನಿಯಾದಲ್ಲಿ ಒಬ್ರು ನಮ್ಮ ಲೈಬ್ರರಿಯನ್ನು ಇಟ್ಟರು, ನೋಡಿಲ್ಲ ಲೇಖನ ನೋಡಿದ್ರು ಕೋಲಾರ ಕಡೆ ಅವ್ರು ಲೈಬ್ರರಿ ಯಾವ ತರ ಇರಬೇಕು ಅಂತ ಕ್ಯಾಲಿಫೋರ್ನಿಯಾ ಲೈಬ್ರರಿಯನ್ನ ಆಗಿ ರಿಟೈರ್ಡ್ ಆದ್ಮೇಲೆ ಪುನಃ ವಾಪಸ್ ಬಂದರು. ಅವ್ರು ಹೇಳಿದ್ರು, ನಾನು ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಲೈಬ್ರರಿ ಚಿಂತನೆ ಹೇಗಿತ್ತು ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ, ಅದೇ ಚಿಂತನೆ ನಾನು ರಿಟೈರ್ಡ್ ಆಗಿ ಬಂದ ಮೇಲೂ ಇದೆ. ಅವ್ರು ಏನೆಲ್ಲ ಆಗುತ್ತೆ, ಅಲ್ಲಿ ಸಿಸ್ಟಮ್ ಹೇಗಿದೆ ಅಂತ ಇದು ಮಾಡ್ತಾರೆ. ಅದು ಯಾಕೆ ಹಾಗೆ ಅಂತಂದರೆ ಅದಕ್ಕೆ ಒಬ್ಬರು ಗ್ರಂಥಪಾಲಕರನ್ನು ಕೊಡಬೇಕು, ಮತ್ತು ತಕ್ಕ ಮಟ್ಟಿನ ಇದು ಅವರೇನು ಇದು ಬಿ ಲಿಗ್ ಎಮ್ ಲಿಗ್ ಮಾಡಬೇಕಾಗಿಲ್ಲ, ಡಿಪ್ಲೊಮಾ ಮಾಡಿದ್ರು ಸಾಕಾಗ ಡಾಕ್ಟರ್ ಡಿಗ್ರಿ ಮಾಡಿರೋದಿಲ್ಲ. ಆ ಚಿಂತನೆ ಮತ್ತೆ ನಾನು ಇಲ್ಲಿ ಪ್ರಯೋಗ ಮಾಡಲಿಕ್ಕೆ ಏನು ಸಾಧ್ಯ ಆಯಿತು, ನನಗೆ ನಂಜನಗೂಡಿನ ಅನುಭವ ಇದೆ ಆಯಿತು. ಆಮೇಲೆ ಮ್ಯಾನೇಜ್ಮೆಂಟ್ ಅವರು ಅವರು ನನಗೆ ನೀವು ಮಾಡಿ ನಾನು ಇದೇ ಬೇಕು ಅಂತಂದ್ರೆ ನಾನು ಒಂದು ಕ್ರಿಯಾತ್ಮಕವಾಗಿ ನನಗೆ ಆರೋಗ್ಯ ಸ್ವಲ್ಪ ಬದಲಾವಣೆ ಅಂತ ನಾನು ಬಿಡಬೇಕಾಯ್ತು. ಆದ್ರೆ ಪ್ರಯೋಗವನ್ನು ನಾನು ಯಶಸ್ವಿ ನೀವೇ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು ಇವತ್ತು ಏನು ಒಂದು ಉಳ್ಕೊಂಡಿದೆ ಅಂತ. ಲೈಬ್ರರಿ ನೋಡೋ ಹಾಗಿಲ್ಲ, ಯಾಕೆ ಚೇಂಜ್ ಆಗಿತ್ತು ಅದು ಹೇಗಿದೆ ಗೊತ್ತಿಲ್ಲ ನನಗೆ. ಲೈಬ್ರರಿ ಅಂದ್ರೆ ಕೇವಲ ಪುಸ್ತಕಗಳ ಸಂಗ್ರಹ ಅಲ್ಲ. ನಾನು ಹೇಳ್ತೇನೆ, ಹಾಲು ಕುಡಿಯೋ ಮಕ್ಕಳಿಗೆ ಹಾಲು ಕೊಡಬೇಕೇ ವಿನಃ ಹಾಲು ಕೋವ ಹಾಲಿಂದೇ ಮಾಡಿದ್ದಾದ್ರೂ ಮೊದಲು ಹಾಲು ಕೋವ ಕೊಡಬಾರ್ದು. ಅದೇ ಕಠಿಣವಾದಂತಹದನ್ನು ಮೊದಲು ಕೊಡಬಾರ್ದು, ಸುಲಭವಾದದ್ದನ್ನು ಕೊಡಬೇಕು. ನಮ್ಮ ಮಕ್ಕಳ ಬಗ್ಗೆ ಹಾಗೆ ಮಾಡ್ತೇವೆ, ಚಿಕ್ಕ ಮಕ್ಕಳಿದ್ರೆ ಅವರಿಗೆ ರಫ್ ಆಗಿರೋಂಥ ಡ್ರೆಸ್ ಕೊಡೋದಿಲ್ಲ, ಲಘುವಾಗಿರಬೇಕು, ಕಲರ್ಫುಲ್ ಆಗಿರಬೇಕು, ಅವ್ರಿಗೆ ಖುಷಿಯಾಗಬೇಕು ಅವ್ರು ಕೊಡ್ತೇವೆ. ಅದನ್ನು ಲೈಬ್ರರಿ ವಿಚಾರದಲ್ಲಿ, ಓದೋ ವಿಚಾರದಲ್ಲಿ ಯಾಕೆ ಕೊಡಬಾರ್ದು? ಅದನ್ನು ಚಿಂತನೆ ಮಾಡಲಿಲ್ಲ, ಚಿಂತನೆ ಆಗಲಿಲ್ಲ. ಅದು ಎಲ್ಲೊಂದು ಕಡೆ ಆಗಿರ್ಬೋದು ಗೊತ್ತಿಲ್ಲ ನನಗೆ, ಆ ರೀತಿಯಾದಂಥದ್ದಾಗಬೇಕು. ನಾವು ಎಲ್ಲವೂ ಒತ್ತಾಯಪೂರ್ವಕವಾಗಿ ಆಗಬಾರ್ದು, ನೀನು ಹೀಗೆ ಕೂತ್ಕೋ, ಹೀಗೆ ಬಾ, ಹೀಗೆ ಮಾಡುವಂಥ ರಿಸೆಪ್ಷನ್ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಮಾಡಬಾರ್ದು, ಎಸ್ ಎಲ್ ಸಿ ಅವರಿಗೆ ಮಕ್ಕಳಿಗೆ ಹೆಚ್ಚು ಬೇಕಾಗಿಲ್ಲ. ಅದನ್ನು ನಾವು ಮಾಡಿದಾಗ ಶಿಕ್ಷಣ ವ್ಯವಸ್ಥೆ ಇದು ಮತ್ತು ಯಾರಿಗೂ ಇನ್ನು ಶಾಲೆಗೆ ಬರಬೇಕು ಅಂತಾರೆ, ಅವರೇ ಖುಷಿಯಿಂದ ಬರ್ತಾರೆ, ಅವರೇ ಪ್ರೀತಿಯಿಂದ ಬರ್ತಾರೆ. ಆ ಚಿಕ್ಕ ವಯಸ್ಸಿನ ಓದಿದ್ದು ಬೇರೆ ಅಂತಾರೆ, ದೊಡ್ಡವ್ರು ಮಾಡಿದ್ದು ಬೇರೆ. ನಮ್ಮ ಈಗ ನಾವು ಓದ್ತೇವೆ, ಓದಿದ್ದು ನೂರನೇ ಪೇಜ್ ಓದಿ ಅಷ್ಟೇ, ಮೂರನೇ ಪೇಜಿನ ಮರ್ತು ಹೋಗ್ಬಿಡುತ್ತೆ, ಆಗಲ್ಲ. ಅದು ಚಿಕ್ಕ ವಯಸ್ಸಿನಲ್ಲಿ ಅವರ ಗ್ರಹಣ ಶಕ್ತಿ ತುಂಬ ಪವರ್ಫುಲ್ ಇರ್ತದೆ, ಅವರು ಓದಿದ್ದನ್ನು ಗಮನಿಸ್ತಾರೆ. ಮತ್ತು ನಾನು ಇನ್ನೊಂದು ಹೇಳ್ತೇನೆ, ಓದೋದಂದರೆ ಲಿಟ್ರೇಚರ್ ಸಾಹಿತ್ಯವನ್ನೇ ಓದಬೇಕಂತೇನೆ, ಚಿತ್ರವನ್ನು ನೋಡ್ಬೋದು, ಯಾಕೆಂದರೆ ಚಿತ್ರ ನೋಡುವುದು ಒಂದು ಓದು. ಆದರೂ ಯಾವ್ಯಾವ ಪ್ರತಿಭೆ ಇರ್ತದೆ ಅವರು ಅದನ್ನೇ ಉಳ್ಕೊಂಡು ಹೋಗ್ತಾರೆ. ಚಿತ್ರದಲ್ಲಿ ಪ್ರತಿಭೆ ಇರೋರು ಚಿತ್ರವನ್ನು ಗಮನಿಸ್ತಾರೆ, ಅವನು ಒಳ್ಳೆ ಕಲಾವಿದ ಆಗಲಿಕ್ಕೆ ಸಾಧ್ಯತೆ ಆಗಿದ್ದಾರೆ. ನಾನು ನಿಮ್ಗೆ ತೋರಿಸ್ತೇನೆ, ಫಾರಿನ್ ಕೂಡ ಹೋಗಿದ್ದಾರೆ, ನಂಜನಗೂಡು ಹುಡುಗರೇ ಅವರು. ಆ ರೀತಿಯಾದ ನನ್ನಿಂದ ಆಯಿತು ಅಂತಲ್ಲ, ನನ್ನ ಆಲೋಚನೆ ಅಷ್ಟೇ, ಆ ರೀತಿಯಾದಂಥದ್ದಾಯಿತು. ಆಮೇಲೆ ನಮಗೆ ಫ್ರೀ ಟೈಮ್ ಅಂತಂದರೆ ಅವರಿಗೆ ಕೇವಲ ಫೀಲ್ಡಿಗೆ ಕಳಿಸೋದು, ಆಟ ಆಡೋದು ಅಷ್ಟೇ ಆಗಬಾರ್ದು, ಅದಕ್ಕಿಂತ ಮತ್ತೆ ಬದಲೇ ಒಂದು ಬೇಕು. ಲೈಬ್ರರಿ ಸರಿಯಾದ ರೀತಿಯಲ್ಲಿದ್ದರೆ ಆಗ ಲೈಬ್ರರಿ ಹೋಗಿ ಕೂತ್ಕೊಳ್ಬಹುದು. ನಾವೆಲ್ಲ ಏನು ಮಾಡ್ತೇವೆ, ಬೇರೆ ದೇಶಕ್ಕೆ ಹೋಗ್ತೇವೆ, ಅಲ್ಲಿ ಹಾಗಿತ್ತು ಹೀಗಿತ್ತು ಅಂತ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಆದರೆ ನಾವು ಆ ರೀತಿ ಮಾಡಲಿಕ್ಕೆ ನಾವು ಮನ್ಸು ಮಾಡಬೇಕು, ಸರ್ಕಾರ ಮನ್ಸು ಮಾಡಬೇಕು ಅಥವಾ ಇವತ್ತು ಖಾಸಗಿ ವ್ಯವಸ್ಥೆಯನ್ನು ಮನ್ಸು ಮಾಡಬೇಕು, ಅದಾಗಬೇಕಾಗಿಲ್ಲ. ಆಮೇಲೆ ಪುಸ್ತಕಗಳು ಅಷ್ಟೇ, ನೀವು ಲಕ್ಷಾಂತರ ರೂಪಾಯಿ ಪುಸ್ತಕ ಬೇಕಾಗಿಲ್ಲ. ನಾನು ಇಲ್ಲೊಂದು ಪ್ರಯೋಗ ಮಾಡಿದೆ, ಎಲ್ಲವನ್ನೂ ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು 100-80% ಪುಸ್ತಕವನ್ನು ಮಕ್ಕಳ ಪುಸ್ತಕವನ್ನೇ ತಂದಿದ್ದೇನೆ. ನಾನು ತುಂಬ ಸುತ್ತಲೂ ಡೆಸ್ಕ್ ಇರ್ತಿದ್ರು, ನಾನು ಡಿಸ್ಪ್ಲೇ ಮಾಡ್ತಿದ್ದೆ, ಯಾವ ವಿದ್ಯಾರ್ಥಿಗಳಿಗೆ ಯಾವ್ದು ಆಸಕ್ತಿ ಇದೆ ಅದನ್ನೇ ಹುಡ್ಕೊಂಡು ಹೋಗಿ ಓದ್ತಿದ್ರು. ಏನು ಸಹ ನೀವು ಬರೀ ಕತೆ ಪುಸ್ತಕ ಅಂತ ಹೇಳಿ, ಕತೆ ಪುಸ್ತಕ ಅಲ್ಲ, ಗಣಿತದ್ದು ನಾನು ಗಾಂಪರ ಗಣಿತ,
ಆಮೇಲೆ ನೀವೆಷ್ಟು ಬುದ್ಧಿವಂತರು ಈ ಥರದ್ದನ್ನೆಲ್ಲ ಖುಷಿಯಿಂದ ಬರ್ತಾರೆ. ಮನೆಗೆ ಹೋಗಿ ಅಪ್ಪ ಅಮ್ಮನ ಹೇಳ್ತಾರೆ, ನಾನು ಇಂಥ ಪುಸ್ತಕ ಓದ್ದೆ, ನಂಗೆ ಹೀಗಿತ್ತು, ನಿನಗೇನಾದ್ರು ಗೊತ್ತಾ, ನನಗೆ ಸಂಶಯ ಇದೆ. ಆ ಕೆಲಸ ನಿಮ್ಮ ಇದರಲ್ಲಿ ಆದರೆ, ಪ್ರಾಥಮಿಕ ಹಂತದಲ್ಲಾದರೆ, ಅದು ಒಂದು ರೀತಿಯ ತಳಪಾಯ ಇದ್ದ ಹಾಗೆ. ಮನೆ ಕಟ್ಟುವಾಗ ತಳಪಾಯ ಹೇಗೆ ಗಟ್ಟಿಯಾಗುತ್ತೆ, ಬಿಲ್ಡಿಂಗ್ ಎಲ್ಲ ಗಟ್ಟಿ ಆಗ್ತಾ ಹೋಗ್ತದೆಯೋ ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಅವನು ಪ್ರೌಢತೆಗೆ ಬಂದಾಗ ನಾನು ಎಂಥ ಪುಸ್ತಕ ಓದಬೇಕು, ವಿಮರ್ಶೆ ಹೇಗೆ ಮಾಡಬೇಕು, ನಾನು ಇನ್ನೊಬ್ಬರಿಗೆ ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಬರ್ತಾ. ಆಮೇಲೆ ಅವ್ನು ಕವಿತಾ ಶಕ್ತಿ ಇದ್ದರೆ ಕವಿನೂ ಆಗ್ಬೋದು, ಸಾಹಿತಿಯೂ ಆಗ್ಬೋದು, ಕಾದಂಬರಿಕ ಆಗ ಏನು ಬೇಕಾದ್ರೂ ಆಗ್ಬೋದು, ಒಳ್ಳೆ ಮನುಷ್ಯ ಆಗ್ತಾನೆ, ಒಳ್ಳೆ ಮನುಷ್ಯರಾಗ್ತಾನೆ. ನಾವೆಲ್ಲ ಮನುಷ್ಯರಾಗಿದ್ದೇವೆ, ಕೈಗೊಂಡಿದ್ದೇವನು ಅದರಲ್ಲಿ ಒಳ್ಳೆಯದು. ಮತ್ತೆ ಅವ್ರು